ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುತ್ತಿದ್ದು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರುತ್ತಿದೆ. ಆದರೆ ಜೂನ್ ತಿಂಗಳಿನಲ್ಲಿ ಮಾತ್ರ ಎಲ್ಪಿಜಿ ದರ ಬದಲಾಗಲಿಲ್ಲ. ತೈಲ ಬೆಲೆ ಏರಿಕೆಯಿಂದಾಗಿ ಸರ್ಕಾರಿ ತೈಲ ಕಂಪನಿಗಳು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಹೆಚ್ಚಿಸಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಪ್ರತಿ ತಿಂಗಳು ಆರಂಭದಲ್ಲಿ ಎಲ್ಪಿಜಿ ದರ ಬದಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ದರಗಳು ಮತ್ತು ಕರೆನ್ಸಿ ವಿನಿಮಯ ದರಗಳ ಆಧಾರದ ಮೇಲೆ ಎಲ್ಪಿಜಿ ಬೆಲೆ ನಿಗದಿಯಾಗುತ್ತದೆ. ಆದರೆ ಜೂನ್ನಲ್ಲಿ ದೇಶೀಯ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಆದರೆ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ತೀವ್ರ ಕಡಿತ ಕಂಡುಬಂದಿದೆ. ಬೆಂಗಳೂರಿನಲ್ಲಿ 812 ರೂಪಾಯಿಗೆ ನಿಗದಿಯಾಗಿದೆ. ಕಳೆದ ವರ್ಷ ನವೆಂಬರ್ನ ಅವಧಿಯಲ್ಲಿ ದೆಹಲಿಯಲ್ಲಿ ಕೇವಲ 594 ರೂಪಾಯಿಗಳಿದ್ದ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಸದ್ಯ ಇದೀಗ 809 ರೂಪಾಯಿ ತಲುಪಿದೆ. ಆದರೆ ನೀವು ಎಲ್ಪಿಜಿ ಸಿಲಿಂಡರ್ ಅನ್ನ ಒಂದು ಬಾರಿ ಬಹುತೇಕ ಉಚಿತವಾಗಿ ಖರೀದಿಸಬಹುದು ಎಂಬುದು ತಿಳಿದಿದೆಯೇ? ಹೌದು, ನೀವು ಮನೆಯಲ್ಲಿಯೇ ಎಲ್ಪಿಜಿ ಸಿಲಿಂಡರ್ ಬುಕ್ ಮಾಡಿ ಕ್ಯಾಶ್ ಬ್ಯಾಕ್ ಪಡೆಯಬಹುದು. 800 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಪಡೆಯುವುದು ಹೇಗೆ? ಪೇಟಿಎಂನ ಆನ್ಲೈನ್ ಎಲ್ಪಿಜಿ ಗ್ಯಾಸ್ ಬುಕ್ಕಿಂಗ್ ಸೇವೆಯೊಂದಿಗೆ ನಿಮ್ಮ ಮನೆಯಿಂದ ಕೆಲವೇ ಕ್ಲಿಕ್ಗಳಲ್ಲಿ ನೀವು ಸಿಲಿಂಡರ್ ಬುಕ್ ಮಾಡಬಹುದು. ಮುಖ್ಯವಾಗಿ ಪೇಟಿಎಂ ಆಪ್ ಬಳಸಿ ಮೊದಲ ಬಾರಿಗೆ ಎಲ್ಪಿಜಿ ಸಿಲಿಂಡರ್ಗಳನ್ನ ಆರ್ಡರ್ ಮಾಡುವ ಗ್ರಾಹಕರಿಗೆ 800 ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತದೆ. ಈ ಆಫರ್ ಸದ್ಯ ಜೂನ್ 30, 2021ರವರೆಗೆ ಮಾತ್ರ ಲಭ್ಯವಿದೆ. ಪೇಟಿಎಂನಲ್ಲಿ ಮೊದಲ ಬಾರಿಗೆ ಬುಕ್ ಮಾಡುವವರಿಗೆ ಸುವರ್ಣಾವಕಾಶ. ಪೇಟಿಎಂನಲ್ಲಿ ಮೊದಲ ಬಾರಿಗೆ ಬುಕ್ ಮಾಡುವವರಿಗೆ ಸಿಲಿಂಡರ್ ಬುಕ್ ಮಾಡುವವರಿಗೆ 800 ರೂಪಾಯಿ ಕ್ಯಾಶ್ ಬ್ಯಾಕ್ನೊಂದಿಗೆ ನೀವು ಗ್ಯಾಸ್ ಸಿಲಿಂಡರ್ ಅನ್ನು ಬಹುತೇಕ ಉಚಿತವಾಗಿ ಪಡೆಯಬಹುದು. ಒಮ್ಮೆ ನೀವು ಪೇಟಿಎಂನಿಂದ ಎಲ್ಪಿಜಿ ಸಿಲಿಂಡರ್ ಅನ್ನು ಬುಕ್ ಮಾಡಿದರೆ ನೀವು ಪ್ರಚಾರದ ಅಡಿಯಲ್ಲಿ ಕ್ಯಾಶ್ ಬ್ಯಾಕ್ ಅನ್ನು ಸ್ಕ್ರ್ಯಾಚ್ ಕಾರ್ಡ್ ಅನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಮೊದಲ ಎಲ್ಪಿಜಿ ಸಿಲಿಂಡರ್ ಅನ್ನು ನೀವು ಪೇಟಿಎಂನಿಂದ ಬುಕ್ ಮಾಡಿದ ತಕ್ಷಣ ಈ ಒಪ್ಪಂದವು ಅನ್ವಯವಾಗ್ತದೆ. ನೀವು ಕನಿಷ್ಠ 500 ರೂಪಾಯಿ ಪಾವತಿಸಿದರೆ ಮಾತ್ರ ಈ ಪ್ರಚಾರ ಲಾಭವು ಮಾನ್ಯವಾಗುತ್ತದೆ. ಇದನ್ನು ಬುಕ್ ಮಾಡುವುದು ಹೇಗೆ? ಗಮನಿಸಿ, ಈ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಕನಿಷ್ಠ 10 ರೂಪಾಯಿನಿಂದ ಮತ್ತು ಗರಿಷ್ಠ 800 ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗಲಿದೆ.